ಬಿಜೆಪಿ ಪಕ್ಷದ ಕಾರ್ಯಕರ್ತರು ಡಂಪಳ ಮತ್ತು ಮುಂಡರಕಿ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳೆಯರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಅಕ್ರಮವಾಗಿ ನೂರಾರು ಕೋಟಿ ರೂಪಾಯಿ ನಗದು ಹಣ ಪತ್ತೆಯಾಗಿತ್ತು ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಅಂತ ಪ್ರತಿಭಟನೆ ನಡೆಸುವುದರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಭಾರತೀಯ ಜನತಾ ಪಾರ್ಟಿ ಮುಂಡರಕಿ ಮತ್ತು ಡಂಪಳ ಮಂಡಳದ ವತಿಯಿಂದ ಮುಂಡರಕಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಮನವಿಯನ್ನ ಮಾಡಿದರು ಇನ್ನು ಇದೇ ವೇಳೆ ಮಾತನಾಡಿದ ಮುಂಡರಗಿ ಮಂಡಳದ ಅಧ್ಯಕ್ಷ ಹೇಮಗಿರೀಶ ಹಾವಿನಾಳ ಮುಂಡರಗಿ ತಾಲೂಕನ್ನ ಬರಗಾಲ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿದ್ದು ತಕ್ಷಣವೇ ರಾಜ್ಯ ಸರ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ಬೆಳೆ ವಿಮೆ ಪರಿಹಾರ ಬರ ಪರಿಹಾರ ಕಾಮಗಾರಿಗಳನ್ನ ಪ್ರಾರಂಭಿಸಬೇಕು ಇನ್ನು ತಾಲೂಕಿನ ಎರಡು ಮೂರು ಭಾಗಗಳಲ್ಲಿ ತಕ್ಷಣವೇ ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಮಳೆ ಇಲ್ಲದೆ ರೈತರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಹಗಲು ಹೊತ್ತಿನಲ್ಲಿ ಸತತ 7 ತಾಸು ರೈತರಿಗೆ ಕರೆಂಟ್ ನೀಡಬೇಕು ತಾಲೂಕಿನಲ್ಲಿ ಅನೇಕ ಡಿಸಿಗಳು ಸುಟ್ಟಿದ್ದು ತಿಂಗಳಿನವರೆಗೂ ಕೂಡ ಟಿಸಿಗಳನ್ನು ನೀಡುವುದಿಲ್ಲ ರೈತರಿಗೆ ತಕ್ಷಣವೇ ಟಿಸಿಗಳನ್ನು ಬದಲಾಯಿಸಿ ಕೊಡಬೇಕು ಈ ಮೇಲಿನ ಎಲ್ಲಾ ಬೇಡಿಕೆಗಳನ್ನು ಜಾರಿಗೆ ತರಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ರಾಜ್ಯದಲ್ಲಿ ರೂಪಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮೊನ್ನೆ ನಡೆದ ಬೆಂಗಳೂರಿನಲ್ಲಿ ನೀವೆಲ್ಲ ಟಿವಿಯಲ್ಲಿ ಮಾಧ್ಯಮಗಳಲ್ಲಿ ನೋಡಿರಬಹುದು ರಾಜ್ಯದ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದಂತ ಅಂಬಿಕಾಪತಿ ಎಂಬುವರ ಮನೆಯಲ್ಲಿ 42 ಕೋಟಿ ನಗದು ದುಡ್ಡು ಸಿಕ್ತಲ್ಲಿ 42 ಕೋಟಿ ರೂಪಾಯಿ ಅದೇ ರೀತಿ ಸಂತೋಷ ಎನ್ನುವಂತ ಒಬ್ಬ ಬಿಲ್ಡರ್ ಮನೆಯಲ್ಲಿ 40 ಕೋಟಿ ಸಿಕ್ತು ನಿಮಗೆಲ್ಲ ಗೊತ್ತಿರಬೇಕು ಬಿಬಿಎಂಪಿ ಗುತ್ತಿಗೆ ಹಣ 600 ಕೋಟಿ ರೂಪಾಯಿ ಬಿಡುಗಡೆ ಆದ ನಂತರ ಗುತ್ತಿಗೆದಾರರಿಗೆ ಬಿಡುಗಡೆ ಆದ ನಂತರ 2-3 ದಿನದಲ್ಲಿ ಈ ದುಡ್ಡು ಇವತ್ತು ಸಿಕ್ತು ಅದೇ ರೀತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದ ನಂತರ ವಾಮ ಮಾರ್ಗದಿಂದ ಜನರಿಗೆ ಸುಳ್ಳು ಹೇಳಿ ಸುಳ್ಳು ಆಶ್ವಾಸನೆಗಳನ್ನು ನೀಡಿ ಈ ರಾಜ್ಯವನ್ನು ಲೂಟಿ ಹೊಡೆಯಕತ್ತಿರುವುದು ಈ ಬರತಕ್ಕಂತ ದಿನಗಳಲ್ಲಿ ದೇಶದಲ್ಲಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ